ಇಷ್ಟು ದಿನ ಭೂಮಿಗೆ ಒಬ್ಬನೇ ಚಂದ್ರ ಇರೋದು ಅಂತ ನಾವೆಲ್ಲ ಅನ್ಕೊಂಡಿದ್ವಿ ಆದರೆ ಸಂಶೋಧನಾ ಅಧ್ಯಯನದ ಮೂಲಕ ಭೂಮಿಗೆ ಇನ್ನೊಬ್ಬ ಪುಟ್ಟ ಚಂದ್ರ ಇದ್ದಾನಂತೆ ಈ ಮಿನಿಮೂನ್ ಭೂಮಿಯ ಸುತ್ತ ಆಗಾಗ ಸುತ್ತುತ್ತೆ ಅನ್ನೋ ಇಂಟ್ರೆಸ್ಟಿಂಗ್ ಮಾಹಿತಿ ಇದೀಗ ಲಭ್ಯವಾಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಭೂಮಿ ಮತ್ತು ಆಕಾಶ ಅಚ್ಚರಿಯೊಂದಕ್ಕೆ ಸಾಕ್ಷಿಯಾಗ್ತಿದೆ ಆ ಬಗ್ಗೆ ಹೇಳ್ತೀವಿ ಇಂದಿನ ವಿಡಿಯೋದಲ್ಲಿ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ನವೆಂಬರ್ ಇಪ್ಪತ್ತೈದರ ತನಕ ಮಿನಿ ಮೂನ್ ಭೂಮಿಯನ್ನು ಭೇಟಿ ಮಾಡಲಿದ್ಯಂತೆ ಅಚ್ಚರಿಯ ವಿಷಯ ಅಂದರೆ ಈ ಮಿನಿ ಮೂನ್ ಗೋಚರವಾಗೋದು ಕೇವಲ ಎರಡು ತಿಂಗಳಿಗೊಮ್ಮೆ ಅಷ್ಟೇ ಅಂತ ಖಗೋಳ ಶಾಸ್ತ್ರಜ್ಞರು ಹೇಳಿದ್ದಾರೆ ಆದರೆ ಇದು ತುಂಬ ದಿನ ಇರೋದು ಅಪರೂಪ ಅನ್ನೋದು ಅಧ್ಯಯನದಲ್ಲಿ ಗೊತ್ತಾಗಿದೆ ಅಂದಹಾಗೆ ಖಗೋಳಶಾಸ್ತ್ರಜ್ಞರು ಪಿ ಟಿ ಫೈ ಅನ್ನು ಸಣ್ಣ ಗ್ರಹವನ್ನು ಇದೀಗ ಈ ಕ್ಷುದ್ರ ಗ್ರಹಕ್ಕೆ ತಾತ್ಕಾಲಿಕವಾಗಿ ಭೂಮಿಯ ಗುರುತ್ವಾಕರ್ಷಣೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳಲಿದೆಯಂತೆ ಇದನ್ನೇ ಮಿನಿಮೂನ್ ಅಂತ ಕರೆಯಲಾಗ್ತಿದೆ ಈ ಕ್ಷುದ್ರಗ್ರಹವು ನಮ್ಮ ಗ್ರಹಕ್ಕೆ ಚಂದ್ರನಾಗಿ ಬದಲಾಗುತ್ತೆ ಈ ಮಿನಿಮೂನ್ ಬಾಹ್ಯಾಕಾಶಕ್ಕೆ ಜಾರುವ ಮೊದಲು ಎರಡು ತಿಂಗಳ ಕಾಲ ಮಾತ್ರ ಭೂಮಿಯನ್ನು ಸುತ್ತುತ್ತೆ ಅಂತ ವರದಿಗಳು ಹೇಳಿವೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಿಂದ ಈ ಕ್ಷಣಿಕ ಮಿನಿಮೂನ್ ಭೂಮಿಯನ್ನು ಸುತ್ತಲಿದೆ ನಂತರ ನವೆಂಬರ್ ಇಪ್ಪತ್ತೈದರ ಹೊತ್ತಿಗೆ ಭೂಮಿ ಬಿಟ್ಟು ಬಾಹ್ಯಾಕಾಶಕ್ಕೆ ಜಾರುತ್ತೆ ಇನ್ನು ಇದರ ಕುದುರೆ ಆಕಾರದ ಮಾರ್ಗವನ್ನ ಇತ್ತೀಚೆಗೆ ಅಮೆರಿಕನ್ ಆಸ್ಟ್ರೋನಾಮಿಕಲ್ ಸೊಸೈಟಿ ಕಂಡು ಹಿಡಿದಿತ್ತು ಆಗಸ್ಟ್ ಏಳರಂದು ನಾಸಾದ ಅಟ್ಲಾಸ್ನಿಂದ ಮೊದಲ ಬಾರಿಗೆ ಇದನ್ನ ಗುರುತಿಸಲಾಗಿದೆ ಅಲ್ಲದೆ ಈ ಮಿನಿಮೂನು ಕ್ಷುದ್ರ ಗ್ರಹವು ಸುಮಾರು ಮೂವತ್ತೇಳು ಅಡಿ ವ್ಯಾಸವನ್ನ ಹೊಂದಿದೆ ಹೀಗಂತ ಅಧ್ಯಯನದಲ್ಲಿ ಗೋಚರವಾಗಿದೆ ಎರಡು ಸಾವಿರದ ಹದಿಮೂರರಲ್ಲಿ ರಷ್ಯಾದಲ್ಲಿ ಸ್ಫೋಟಗೊಂಡ ಕ್ಷುದ್ರಗ್ರಹಕ್ಕಿಂತ ಇದು ದೊಡ್ಡದಾಗಿದೆ ರಷ್ಯಾದ ಚೆಲ್ಯ ಮೇಲೆ ಸ್ಫೋಟಗೊಂಡ ಕ್ಷುದ್ರಗ್ರಹವು ಹಲವು ಹಾನಿಗೆ ಕಾರಣವಾಗಿತ್ತು ಆದರೆ ಈ ಮಿನಿಮೋನ್ ಕ್ಷುದ್ರಗ್ರಹದಿಂದ ಯಾವುದೇ ಹಾನಿಯಾಗೋದಿಲ್ಲ ಅನ್ನೋದು ಇದೀಗ ಗೊತ್ತಾಗಿದೆ ಅಲ್ಲದೆ ಇದು ಮುಂದಿನ ದಿನಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪಿ ಟಿ ಫೈ ಭೂಮಿಗೆ ಘರ್ಷಣೆಯಾಗುವ ಯಾವ ಅಪಾಯವಿಲ್ಲ ಯಾಕಂದರೆ ಇದು ಭೂಮಿಯಿಂದ ಎರಡು ಪಾಯಿಂಟ್ ಆರು ಮಿಲಿಯನ್ ಮೈಲಿಗಳಷ್ಟು ದೂರದಲ್ಲಿ ಸುತ್ತುತ್ತಿದೆ